ಸ್ನೇಹಿತರೆ, ಜೈ ಭಾರತ ವಾಹನ ಚಾಲಕರ ಸಂಘದಿಂದ ಒಬ್ಬ ನಮ್ಮ ಸ್ನೇಹಿತರಾದ ಕುಮಾರ್ ಅಂದ್ಬಿಟ್ಟು ನೈಟು ಓಲಾ ಬುಕ್ಕಿಂಗ್ ಮಾಡಿಕೊಂಡು ಬರಬೇಕಾದ್ರೆ ಕಸ್ಟಮರ್ ಇವ್ರಿಗೆ ಹಲ್ಲೆ ಮಾಡಿದ್ದಾರೆ. ಅಕ್ಕಪಕ್ಕ ಇರೋವಂಥ ನಮ್ಮ ಚಾಲಕರು ಬಂದು ಇದ್ರ ಬಗ್ಗೆ ಖಂಡಿಸ್ಬೇಕು. ದಯವಿಟ್ಟು ಕಮರ್ಷಿಯಲ್ ಸ್ಟೇಟ್ ಪೊಲೀಸ್ ಸ್ಟೇಷನ್ ಹತ್ರ ಬನ್ನಿ. ಮತ್ತು ಕುಮಾರ್ ಅವರು ಏನಾಯಿತು ಅಂತ ಸ್ವಲ್ಪ ಮಾಹಿತಿ ನೀಡಿ ನೀಟಾಗಿ. ಏನಿಲ್ಲ ಸರ್, ಕ್ಯಾಬ್ ಬುಕ್ ಮಾಡಿದರು. ಅದು ರಫಾಲ್ ಮಾರ್ಕೆಟ್ ಇದೆಯಲ್ಲ ಶಿವಾಜಿನಗರದಲ್ಲಿ, ಅಲ್ಲಿ ಪಿಕಪ್ ಮಾಡಿದೆ. ಪಿಕಪ್ ಮಾಡಿಬಿಟ್ಟು ಮಾರ್ತಳ್ಳಿ ಲೊಕೇಶನ್ ಹಾಕಿದರು. ಅವರು ಮೂರು ಜನ ಇದ್ದರು. ಅದರಿಂದ ಪಿಕಪ್ ಮಾಡ್ಕೊಂಡು ಒಂದು 200-300 ಮೀಟ್ರ್ ಹೋದೆ. ಹೋದ್ಮೇಲೆ ಅವರು ಸಾಕನಗರ ನಡೆಯಪ್ಪ ಅಲ್ಲೊಬ್ಬರು ಡ್ರಾಪ್ ಮಾಡಬೇಕು ಅಂತ ಅಂದರು. ಆಂದಿವೆ ಅಲ್ವಾ ಅಂತ ಕೇಳಿದ್ರು. ಸರ್, ಅದಿರೋದು ಈ ಕಡೆ, ಇದಿರೋದು ಆ ಕಡೆ ಇಲ್ವಾ ಸರ್? ಆಂದಿವೆ ಹೆಂಗಾಗುತ್ತೆ ಸರ್? ಲೊಕೇಶನ್ ಚೇಂಜ್ ಮಾಡಿ ಸರ್ ಅಂತ ನಾನು ಹೇಳಿದೆ. ಲೊಕೇಶನ್ ಸಾಕನಗರ ಹಾಕಿ ಸರ್, ನಾನು ಕರ್ಕೊಂಡು ಹೋಗ್ತೀನಿ ಸರ್ ಅಂತ ಅಂದೆ. ಒಬ್ಬ ಇತ್ತು ನಡೆಯಲೇ ರೂಟ್ ನನಗೆ ಗೊತ್ತಲೇ, ನೀನು ಹೇಳಬೇಕಾಗಿಲ್ಲ ಅಂತ ಅಂದ. ಸರ್, ಅದೇನು ಹಂಗೆ ಮಾತಾಡ್ತೀರ ಸರ್, ಕ್ಲೀನಾಗಿ ಮಾತಾಡಿ ಸರ್ ಅಂತ ನಾನು ಹೇಳಿದೆ. ಸ್ವಲ್ಪ ಜೋರಾಗಿ ಮಾತಾಡಿ ಕುಮಾರ್ ಅವರು, ಕ್ಲೀನಾಗಿ ಮಾತಾಡಿ ಸರ್ ಅಂತ ನಾನಂತಂದೆ. ಆಮೇಲೆ ಮಾತಾಡೋಕ್ಕಾಯ್ತಲ್ಲ ಅವರಿದ್ದವರು, ಆಯಿತು ನೋಡಿ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ರು. ಹೋಗ್ತಾ ಹೋಗ್ತಾ ಸ್ವಲ್ಪ ಮಾತುಗಳು ಸ್ವಲ್ಪ ಏಕವಚನದಲ್ಲಿ ಬರ್ತಾಯಿದ್ರು. ಏಕವಚನ ಬರ್ಬೇಕಾದ್ರೆ ಯಾಕೆ ಸರ್ ಈ ಥರ ಮಾತಾಡ್ತೀನಿ ಅಂತ ನಾನಂತಂದೆ. ಹಂಗೆ ಗಾಡಿ ನಿಲ್ಲಿಸಿ ಇಳಿತೀವಿ ಅಂತ ಆದರೂ ಹೇಳಿದ್ರು. ಕಾಸು ಕೊಟ್ಟರೆ ನಿಂದೊಂದು ಗಾಡಿ 1000 ಬರ್ತವೆ, ಏನು ಪುಕ್ಷೇಟೆ ಬರಲ್ಲ, ಇಡೋ ಇಳಿಯಕ್ಕೆ ಇಳಿತೀವಿ. ಏಕವಚನದಲ್ಲಿ ಏನಾದರೂ ಮಾತಾಡಿದ್ರು, ಏಕವಚನೇ ಮಾತಾಡಿದ್ರು. ಆಮೇಲೆ ಸರ್ ಗಾಡಿ ಬರ್ತವೆ ಸರ್, ನೀವು ಲೊಕೇಶನ್ ಕೂಡ ನಾನೇ ಕರ್ಕೊಂಡು ಹೋಗ್ತಿರಲಿಲ್ಲ ಸರ್, ಯಾಕೆ ಸರ್ ಇವೆಲ್ಲ ಮಾತಾಡ್ತೀರಂತ ಅಂದೆ. ನಿನ್ನ ಅಮ್ಮನಂತ ಹಿಂದಿ ಫಸ್ಟು ಹೊಡೆದ್ಬಿಟ್ಟ ಸರ್ ಗಾಡೀಲಿದ್ದಾಗ ಕೂತ್ಕೊಬಿಟ್ಟಿದ್ದೆ. ಆಮೇಲೆ ಯಾಕೆ ಸರ್ ಹೊಡಿತಾರೆ ಇದೆಲ್ಲ ಕೇಳಿ ಕೇಳಿದು ತಲೆಗೆ ಇದೆಲ್ಲ ಒಳಗಾಗ್ತಿದ್ದಾರೆ ಸರ್. ಇದರಲ್ಲಿ ಏನೂ ಆಗ್ತಾಯಿಲ್ಲ, ಆಗ್ತಾಯಿಲ್ಲ. ತುಂಬ ಪೆಟ್ ಬಿದ್ದಿರೋದ್ರಿಂದ ನಮ್ಮ ಚಾಲಕರೆಲ್ಲ ಒಗ್ಗಟ್ಟಾಗಿ ಇದನ್ನು ಖಂಡಿಸೋ ರೀತಿಯಲ್ಲಿ ನಾವೆಲ್ಲ ಕೇಳಬೇಕಾಗಿದೆ. ಯಾವುದೇ ಗ್ರೂಪ್ ಆಗ್ಬೋದು, ಯಾವುದೇ ಗ್ರೂಪ್ಗಾದರೂ ಶೇರ್ ಮಾಡಿ. ಏನಪ್ಪ ಏನಂದರೆ ವಿಶೇಷ ಇದರಲ್ಲಿ ತುಂಬ ಅಪ್ರಿಷಿಯೇಟ್ ಮಾಡಬೇಕಾಗಿರೋವಂಥ ವಿಷಯ ಏನಂತ ಅಂದರೆ, ಮೂರು ಜನ ಗುಂಪಲ್ಲಿ ಬಂದು ಹೊಡೆದಾದ್ರಲ್ಲಿ ಒಬ್ಬನ್ನ ಇವರು ಹಿಡ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಬಂದಿದ್ದಾರೆ. ಅಷ್ಟರಲ್ಲಿ ನಾನು ಬಂದು ಇವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಕೆ ಸಿ ಜನರಲ್ ಹಾಸ್ಪಿಟಲಿಂದ, ಬೋರಿಂಗ್ ಹಾಸ್ಪಿಟ್ಲಿಂದ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇದೆಲ್ಲ ಒಗ್ಗಟ್ಟಾಗಿ ಬರಬೇಕು ಅಂತ ನಾನು ನಿಮ್ಮಲ್ಲಿ ಕಳಕಳೆ ಅಂತ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಸ್ನೇಹಿತರೆ, ಈ ಆಗಿರೋ ದೌರ್ಜನ್ಯಕ್ಕೆ ನಾವೆಲ್ಲ ನಿಂತ್ಕೊಂಡು ಹೋರಾಡೋಣ. ಇವತ್ತು ಇವನಿಗಾಗಿದೆ, ನಾಳೆಗೆ ನಮಗಾಗುತ್ತೆ. ದಯವಿಟ್ಟು ಎಲ್ಲ ಡ್ರೈವರ್ಸ್ಗಳಿವೆ, ಮತ್ತು ಟಿ ವಿ ಚಾನಲ್ರು ಬೇರೆ ಎಲ್ಲ ನ್ಯೂಸ್ ಮಾಡ್ತೀರ, ದಯವಿಟ್ಟು ಇದು ತೊಗೊಂಡು ನ್ಯೂಸ್ ಮಾಡಿ ನಮ್ಮ ಡ್ರೈವರ್ಗಳಿಗೆ ನೀವು ಸಪೋರ್ಟಾಗಿ ನಿಲ್ಲಬೇಕು ಅಂತ ನಾವು ಮಾಧ್ಯಮದವ್ರನ್ನ ಕೇಳ್ಕೊತಾ ಇದ್ದೀವಿ.